ನಾನು ಸೂಪರ್ ಆಗಿದೆ. ಮೇಡಮ್ನ ಏನ್ ಬರುತ್ತೆ ಹಾಡೇಳಿ ಅಂತ ನಾನು ನೋಡಿ ಏನನ್ಸುತ್ತೆ. ನನಗಂತೂ ಗೊತ್ತಿಲ್ಲ. ಸದ್ಯಕ್ಕ ನೀನೇ 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 ನನ್ನ ಜೀವ ನೀನೇ. ನೀನು ಸಿಕ್ಕ ಮೇಲೆ ಹೊಸಬ ನನಗೆ ನಾನೇ. ಟ್ರೆಂಡಿಂಗ್ ಅಲ್ಲಿರೋ ಸಾಂಗ್ ಹೇಳ್ತಿದಾರೆ. ನಾನು ಅವ್ರ ತಾನೆ ಕೇಳ್ಬೇಕದು. ಯಾರು ಚೇಂಜ್ ಮಾಡ್ಕೊಂಡ್ ಕೇಳ್ಬೇಕಾ? ಕರಿಮಣಿ ಮಾಲೀಕ ನಾನಲ್ಲ ತಾಳ್ಬೇಕಷ್ಟೇ. ಖಂಡಿತ ಸರ್ ಡೈರೆಕ್ಟರ್ ಎಲ್ಲ ಫಸ್ಟ್ ಹೇಳಿದ್ರು. ಆಕ್ಚುಲಿ ಫಸ್ಟ್ ಬರೀ ಪೋಸ್ಟರ್ ರಿಲೀಸ್ ಮಾಡಿದಾಗ ಯಾರಿಗೂ ಗೊತ್ತಾಗಿರಲಿಲ್ಲ. ನಮ್ದು ಟೀಸರ್ ರಿಲೀಸ್ ಆದಾಗ ನಮ್ಮಿಬ್ರು ಅಲ್ಲಿ ಟೀಸರ್ ನೋಡ್ಬಿಟ್ಟು ಎಲ್ಲರೂ ಗೆಸ್ ಮಾಡಿದ್ದು ಅಂದ್ರೆ ನೀವು ವೆಜಿಟೇರಿಯನ್ ಅಂತ ಅದ್ ಗ್ರೀನ್ ಅಂತ ಟೀಸರ್ ಅಲ್ಲಿ ಬರುತ್ತೆ ಸೀಕ್ವೆನ್ಸ್ ಅದನ್ನ ನೋಡ್ಬಿಟ್ಟು ಎಲ್ಲರೂ ಗೆಸ್ ಮಾಡಿದ್ರು. ವಿಚ್ ಇಸ್ ದಟ್ ಇಸ್ ದ ಡಿಟೇಲಿಂಗ್ ಅವ್ರು ಮಾಡಿರೋದು. ಲೈಕ್ ಅದೊಂದು ಚೆನ್ನಾಗಿರುತ್ತೆ ಲವ್ ಸ್ಟೋರಿ. ನೋಡಿದಿರಾ ನೀವು ಯಾವತ್ತು ಕೇಳಿದ್ರಾ? ಲೈಕ್ ಹುಡುಗಿ ವೆಜ್ ಇರ್ತಾಳೆ, ಹುಡುಗ ನಾನ್ ವೆಜ್ ಇರ್ತಾನೆ. ಸೊ ನಂಗೆ ನಾನ್ ವೆಜ್ ಪ್ರಿಯ, ನಾನ್ ವೆಜ್ ಮನೇಲಿ ಮಾಡಲ್ಲ ಅಂದಾಗ ಅವನು ಎಷ್ಟು ಕಷ್ಟಪಡ್ತಾನೆ, ಏನೆಲ್ಲ ಆಗುತ್ತೆ ನೋಡಿರ್ಬೋದು ಅಷ್ಟು ಅಲ್ವಾ. ಬಟ್ ರಿಯಲ್ ಲೈಫಲ್ಲಿ ಇವರು ನಾನ್ ವೆಜ್ ವೆಜಿಟೇರಿಯನ್ ಆರ್ಡರ್ ಮಾಡಕ್ಕೆ ಬರದೇ ಇರೋಷ್ಟು ನಾನ್ ವೆಜಿಟೇರಿಯನ್. ಅಂಡ್ ಇದು ಸಿನಿಮಾ ನಾವು ನೋಡಿದ್ದು ಡೈರೆಕ್ಟರ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಒಂಚೂರು ಸಿಂಪಲ್ ಸೋನಿಯವ್ರ ಟಚ್ ಇದ್ದಂಗಿದೆ ಸಿನಿಮಾಗೆ. ಯಾಕೆ ನನಗೆ ಫಸ್ಟ್ ಟೈಮ್ ಕೇಳಿದಾಗ ಅಂದ್ರೆ ರೆಫರೆನ್ಸಸ್ ಪಿಕ್ಚರ್ಸ್ ಹೇಳಿದಾಗ ಆಮೇಲೆ ಅವ್ರು ಹೇಳಿದ್ರು ದಟ್ ಅವ್ರ ಹತ್ರನೇ ಕೆಲಸ ಮಾಡಿದ್ದು ಕೆಲಸ ಇದ್ದಿದ್ದು ಅಸೋಸಿಯೇಟ್ ಆಗಿ ಅಂತ. ಬಟ್ ಸುಮಾರು ಜನ ನೀವು ಹೇಳಿರೋ ಒಪಿನಿಯನ್ ನಂಗೆ ಸುಮಾರು ಜನ ಹೇಳಿದ್ದಾರೆ. ಬಟ್ ಎಷ್ಟು ಸಿಮಿಲ್ಯಾರಿಟೀಸು ಅವ್ರ ಹತ್ರ ಇನ್ಸ್ಪೈರ್ ಆಗಿ ಎಷ್ಟು ಇನ್ಸ್ಪೈರ್ ಆಗಿ ಮಾಡಿದ್ದಾರೋ ಅಷ್ಟೇ ಹೊಸತನನೂ ಇದೆ, ಅಷ್ಟೇ ಡಿಫ್ರೆನ್ಸಸ್ಸು ಇದೆ. ಸೊ ದಟ್ ಅದು ದಿಲ್ಕುಶಲ್ ಮ್ಯಾಜಿಕ್ ಮಾಡುತ್ತೆ ಅಂತ ಅನ್ಸುತ್ತೆ. ಹೌದು. ಬಟ್ ನಾ ಇವರು ಅನಿಸಿಕೆ ಇವ್ರು ಹೇಳಿದ್ರು. ಬಟ್ ನನಗೇನು ಅನಿಸ್ತಾ ಇಲ್ಲ. ಬಟ್ ಅವ್ರ ಜೋನರ್ ಬೇರೆ, ನಮ್ದು ಪ್ರಮೋಸರ್ ಜೋನರ್ ಬೇರೆ ಇದೆ. ಇದಕ್ಕೆ ಸ್ವಲ್ಪ ಕಮರ್ಷಿಯಲ್ ಡೈಲಾಗ್ಸ್ ಪಂಚ್ ಕಮರ್ಷಿಯಲ್ ಸಾಂಗ್ಸು ಫೈಟ್ಸು ಈ ಥರ ಎಲ್ಲ ಇದೆ. ಲವ್ ಸ್ಟೋರಿ ಎಮೋಷನ್ಸ್ ಮಾಡಿದ್ದಾರೆ, ಬಾಟ್ಲಲ್ಲಿ ಹೊಡೆಸ್ಕೊಂಡಿದ್ದಾರೆ. ಪಾಪ ನಿಜವಾಗ್ಲೂ ಇನ್ಸಿಡೆಂಟ್ ಎಲ್ಲೂ ಹೇಳಿಲ್ಲ ನಾನು. ಇವಾಗ ಫೈಟ್ ಅಂದಾಗ ನೆನಪಾಯ್ತು. ಪಾಪ ಫೈಟ್ ಸೀಕ್ವೆನ್ಸ್ ಮಾಡುವಾಗ ಆಕ್ಚುಲಿ ಅವ್ರಿಗೆ ನಿಜವಾಗ್ಲೂ ಬಾಟಲ್ ಅಲ್ಲಿ ಬಿದ್ದು ಗಾಜೆಲ್ಲ ಚೂರಾಗಿ ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ಆಕ್ಚುಲಿ ಅವರು ಮಿಸ್ ಆಗಿ ನಾರ್ಮಲ್ ಇದು ಡಮ್ಮಿ ಬಾಟಲ್ ಇರುತ್ತಲ್ಲ ಅದು ಹುಡುಕಕ್ಕೆ ಹೋಗಿ ಏಟ್ ಆಗಿತ್ತು. ಒಂದು ಹಾಫ್ ಅನ್ ಅವರ್ ಅದೇ ದೊಡ್ಡದೇನೂ ಆಗಿಲ್ಲ ಬಟ್ ಏಟ್ ತಿಂದಿದ್ದಾರೆ. ಅಲ್ಲೇನು ರಕ್ತ ಬಂದಿಲ್ಲ, ಊದ್ಕೊಂತು ಅದು ಉಳಿದೋಯ್ತು ಅಷ್ಟೇ. ರಕ್ತ ಸುರಿಸಿದ್ದು ಅದು ಬೇರೆ. ಅದು ಶನಿವಾರ ಸಂಜೆ ಸೆಕೆಂಡ್ ಫೈಟ್ ಅಲ್ಲಿ ಉಗುರೇ ಕಿತ್ಕೊಂಡ್ ಬಂದ್ಬಿಡ್ತು. ಸಿನಿಮಾ ಮಾಡಿದೀನಿ ಅಂತ ಇಂಟರ್ವ್ಯೂ ಕೂಡ ಅವೆಲ್ಲ ಮಾಡಿದ್ದಾರೆ. ಆತರ ಇಲ್ಲ, ಆತರ ಇಲ್ಲ. ಬೇಕು ಅಂತ ಆಗಿದ್ದಲ್ಲ ಅದು ಅಂದ್ರೆ ಫುಲ್ ಕಂಪ್ಲೀಟ್ ಪ್ಯಾಕಪ್ ಆಗಿತ್ತು. ಲಾಸ್ಟ್ ಒಂದೇ ಒಂದ್ ಶಾರ್ಟ್ ಡ್ರೋನ್ ಶಾರ್ಟ್ ಕಂಪ್ಲೀಟ್ ಫೈಟ್ ಕಂಪೋಸ್ ಮಾಡಿವಲ್ವಾ, ಒಂದು ಶಾರ್ಟ್ ತಗೊಂಡ್ಬಿಡ್ತೀವಿ ಮಾಡಿ. ಅದು ಸರಿ ಮಾಡಿದ್ವಿ. ಅಲ್ಲೆಲ್ಲ ಬ್ರೇಕ್ ಡೌನ್ ಸ್ಪೀಸ್ ಗದ್ದೆಯಲ್ಲಿ ಫೈಟ್ ಬೇರೆ, ಕಾಲು ಫುಲ್ಲು ನೆಂದಿತ್ತು. ಅದು ಚುಚ್ಕೋತು ನೋಡಿ, ಅದು ಉಗ್ರು ಹಂಗೆ ಕಿತ್ಕೊಂಡ್ಬಿಡ್ತಲ್ಲ ನನಗೆ. ಲಾಸ್ಟ್ ಶಾರ್ಟ್ ಸರ್ ಅದು ಆ್ಯಕ್ಚುಲಿ ಸುಮ್ಮನೆ ಇರಲಿ, ಸ್ಟಾಕ್ ಶಾರ್ಟ್ ಇಟ್ಟಿರೋಣ ಅಂತ ಮಾಡಿದ್ದು. ಮಾರ್ಚ್ 22nd ಸರ್, ಮಾರ್ಚ್ 23rd ಸಕ್ಸಸ್ನ ಎಂಜಾಯ್ ಮಾಡ್ತೀವಿ. ಜನಗಳ ಅದನ್ನ ಕಾಯ್ತಾ ಇದೀವಿ ನಾವು ಕೂಡ. ನಾವು ಸಿನಿಮಾ ಮಾಡದೆ ಜನಗಳು ಖುಷಿ ಪಡಬೇಕು, ಜನಗಳು ಇಷ್ಟ ಪಡಬೇಕು ಅಂತ. ಅದು ನೋಡಿದಾಗ ಇನ್ನೇನ್ ಬೇಕು ಸರ್ ನಮ್ಗೆ? ಇಲ್ಲ, ಐ ಪಿ ಎಲ್ ಸ್ಟಾರ್ಟಿಂಗ್ ಅಲ್ವಾ. ಸೊ ಎಲ್ಲಾರು ಕಂಪ್ಲೀಟ್ ಆಗಿ ಎಲ್ಲರೂ ನೋಡೋಣ. ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಇದು ಹೈಪ್ ಆಗ್ಬೋದು ಐ ಪಿ ಎಲ್ ಎಂಡಿಂಗ್ ಅಲ್ಲಿ ನೋಡ್ಬೋದು. ಬಟ್ ಸಿನಿಮಾ ನೋಡೋ ಜನನೇ ಬೇರೆ ಇರ್ತಾರೆ. ಸಿನಿಮಾ ಲವರ್ಸೇ ತುಂಬಾ ಇದಾರೆ. ಆಕ್ಚುಲಿ ಕ್ರಿಕೆಟ್ ಲವರ್ಸ್ ಲವ್ ಸ್ಟೋರಿ ನೋಡ್ಬೋದಲ್ಲ. ಮ್ಯಾಚ್ ನೋಡಿ ಬೇಜಾರಾದವರು ಬರಬಹುದು. ಫ್ರೆಂಡ್ಸ್ ನ ಕರ್ಕೊಂಡು ಬಂದು ನೋಡಿ ಮಧ್ಯಾಹ್ನ ಸಂಜೆ ಮ್ಯಾಚ್ ನೋಡ್ಬೋದು. ಬಟ್
ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ಬರ್ತಾರೆ ಜನ ಅನ್ನೋದು. ಅಂದ್ರೆ ನಾನು ಸುಮ್ಮನೆ ಹೇಳಿದೆ, ಬಟ್ ಸ್ಟಿಲ್ ಕಂಟೆಂಟ್ ನೋಡಕ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ 22nd ರಿಲೀಸ್ ಆಗಿದೆ. ಅಂದ್ರೆ ನಿಮ್ಮ ಒಂದು ಟ್ರೈಲರ್ ನೋಡ್ತಾ ಇರೋ ನನಗೆ ಅನ್ಸಿದ್ದು, ಈ ಗಣೇಶ್ ಸರ್ ಸಿನಿಮಾಗಳು ನೋಡಿದಾಗ ಮುಂಗಾರು ಮಳೆ ಗಾಳಿಪಟ ಮಳೆ ನಿಂತಿದೆ ಏನಕ್ಕಂದ್ರೆ ಬ್ಯಾಕ್ ಗ್ರೌಂಡ್ ಸಕಲೇಶ್ಪುರ ಆ ಕಡೆ ಎಲ್ಲ ತಂದಿರೋ ಸಕಲೇಶ್ಪುರ ಅಂದ್ರೆ ಒಂಥರ ಪ್ಲೇಸಸ್ಗೆ ನಾವು ಹೋಗ್ಬೇಕು ಅಂತ. ಅದು ನಾನು ಜಾಸ್ತಿ ಎಂಜಾಯ್ ಮಾಡಿದೀನಿ. ಇವ್ರು ಬರೀ ಸೆಟ್ಗೆ ಮಾತ್ರ ಬಂದ್ರು, ಶೂಟ್ ಡೇಟ್ಸ್ ಇದ್ದಾಗ ಬಂದ್ಬಿಟ್ಟಿದ್ರು. ನಾನು ಪ್ರಮೋದ್ ಸರ್ ಹೋಗ್ತಿದ್ರು, ಹೋಗಿ ನೋಡ್ಕೊಂಡು ಪ್ರತಿ ಒಂದು ಹಳ್ಳಿನೂ ಸುತ್ತಾಡಿದೀವಿ ಹೊಸ ಲೊಕೇಶನ್. ಯಾಕಂದ್ರೆ ಭಟ್ರು ಸರ್ ಎಲ್ಲ ತೋರಿಸ್ಬಿಟ್ಟವ್ರೆ, ಇನ್ನೇನು ಲೊಕೇಶನ್ ಹೊಸದಾಗಿ ತೋರಿಸೋದು. ಅದರಲ್ಲೂ ಹುಡುಕಿ ಸ್ವಲ್ಪ ಒಂದು ಹೊಸ ಲೊಕೇಶನ್ ಅಲ್ಲಿ ಮಾಡಿದೀವಿ. ನೀವು ಸಾಂಗ್ ಅಲ್ಲೂ ನೋಡ್ಬೋದು, ಅದೆಲ್ಲೂ ಮಾಡಿಲ್ಲ. ಅದು ನಾವು ಒಂದು ನೀನೆ ನೀನೆ ಸಾಂಗ್ ಅಲ್ಲಿ ಒಂದು ವೇವ್ ಮಾಡ್ತೀವಿ ಅದರಲ್ಲಿ. ಬಟ್ ಚೆನ್ನಾಗಿತ್ತು ಅಂದ್ರೆ ಸಕಲೇಶ್ಪುರ ನಮ್ಮ ಗ್ರೀನರಿ, ಅಲ್ಲಿ ಒಂದು ಆ ಕೋಸಿ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಲವ್ ಸ್ಟೋರಿ, ಆ ಫೀಲ್ಸ್ ಚೆನ್ನಾಗಿತ್ತು. ಅಂಡ್ ಶೂಟಿಂಗ್ ಮಾಡಕ್ಕೂ ವೆದರ್ ಚಳಿ 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 ತರ ಇತ್ತು, ಬಟ್ ಅಲ್ಲಿ ಒಂಥರ ಈ ಎಕ್ಸ್ಪೀರಿಯನ್ಸ್. ನಮ್ಮ ಫಸ್ಟ್ ಹಾಫ್ ಎಲ್ಲ ನಾವು ಬೆಂಗಳೂರಲ್ಲಿ ಶೂಟ್ ಮಾಡಿದ್ದು, ಅದಕ್ಕೂ ಅದಕ್ಕೂ ಒಂದು ಒಳ್ಳೆ ನಮಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸೇ ಬೇರೆ ಥರ, ಆ ಕ್ಲೈಮ್ಯಾಟ್ ಚೇಂಜ್ ಇದು ಎಲ್ಲ. ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ಐ ಗೆಸ್ ಆ ಚೇಂಜ್ ಓವರ್ ಇನ್ನೂ ಚೆನ್ನಾಗಿ ಕಾಣಿಸಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಮಳೆ ಮಳೆ ಇತ್ತು ಸರ್, ಮಳೆ ಸ್ಟಾರ್ಟ್ ಇನ್ನೇನು ಬಿಡಬೇಕಾಗಿತ್ತು. ಖಂಡಿತ ಕೆಲವೊಂದು ಸೀನಿಗೆ ಬೇಕಾದಾಗ ಅದಾಗ ಅದೇ ಬಂದಿದ್ದು ಮಳೆ. ಅಂದರೆ ಇವ್ರು ಇರಲಿಲ್ಲ ಶನಿವಾರ ಸಂತೆಯಲ್ಲಿ, ಅದೇ ಬಂದಿದೆ. ಸೊ ಚೆನ್ನಾಗಿ ಆ ಸೀನ್ಗೆ ಇನ್ನೂ ಅದೇ ರೈನ್ ಒಂದು ಅಡಾಪ್ಟ್ಸ್ ಆಗ್ಬಿಟ್ರೆ ಸೀನ್ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ. ದಿಲ್ಕುಶ್ ಅಂತ ಹೇಳಿದಾಗ ಅದೇ ಸ್ವೀಟ ಇದ ಆ ತರದೇನೋ ಕೇಳಿದ್ರು. ಅಂಡ್ ನನ್ನ ಹೆಸರು ಖುಷಿ ಅಂತ ಅನ್ಕೊಂಡಿದ್ದೆ ನಾನು ದಿಲ್ಕುಶ್ ಅಲ್ಲಿ, ಪ್ರಾಬ್ಲಿ ಖುಷಿ ನನ್ನ ಹೆಸರು ಇರುತ್ತೆ ಅಂತ. ಬಟ್ ದಿಲ್ಮಯ ಅನ್ನೋದು ನನ್ನ ಹೆಸರು, ಖುಷ್ ಅವನ ಹೆಸರು. ಆ್ಯಂಡ್ ಪೋಸ್ಟರ್ ಅವಾಗಲೇ ಹೇಳ್ದಂಗೆ ತುಂಬ ಡೀಟೇಲ್ಡಕ್ಕೆ ಮಾಡಿಸಿದ್ದಾರೆ ಪೋಸ್ಟರ್ನ, ಟೈಟಲ್ನ. ಡೈರೆಕ್ಟ್ಲಿ ಕನೆಕ್ಟ್ ಆಗುತ್ತೆ ನಮ್ಮ ಕತೆಗೆ ದಿಲ್ಕುಶ್. ನಾನು ಬೇರೆ ಹೇಳ್ಬೇಕಾ? ಆ್ಯಕ್ಚುಲಿ ಟೈಟ್ಲು ಇದೆಲ್ಲ ಡಿಸ್ಕಷನಲ್ಲೇ ಇದ್ದಲ್ಲ ನಾನು. ಸೊ ಟೈಟ್ಲ್ ಬಗ್ಗೆ ನಾನು ಮುಂಚೆನೆ ಗೊತ್ತಿತ್ತು, ಇವ್ರು ಹೊಸ ಕೇಳಿದ್ರಿಂದ ಅವರು ಈ ಥರ ಹೇಳಿದ್ರು ಅಷ್ಟೇ. ಬಟ್ ನನಗೆ ಕಂಪ್ಲೀಟ್ ನಮ್ದು ಏನಂದರೆ ಕಂಪ್ಲೀಟು ಲವ್ ಸಬ್ಜೆಕ್ಟು, ಅದರಿಂದ ಹುಡುಗ ಹುಡುಗಿ ಹೆಸರು ಮೇಲೆ ಹೋಗೋಣ ಅಂತ ನೋಡಿದ್ವಿ. ಲೈಕ್ ಶ್ರಾವಣಿ ಸುಬ್ರಹ್ಮಣ್ಯ ಈ ಥರ ಒಂದಷ್ಟು ಜನ ಬೇಡ, ಅವರೆಲ್ಲ ನಿಜವಾಗ ಹೆಸರು ಇಟ್ಕೊಂಡೇ ಹೋಗಿದ್ದಾರೆ. ಆ ಹೆಸರಲ್ಲಿ ಒಂದು ಶಾರ್ಟ್ ಇದ್ರೆ ಪ್ರೀತಿಯಿಂದ ಕರೀತಾರೆ ಗೊತ್ತ ಎಲ್ಲರ ಮನೇಲೂ ಅಲ್ವಾ? ರಾಘವೇಂದ್ರ ರಘು ಪ್ರೀತಿಯಿಂದ ಕರೀತಾರಲ್ವ, ಆ ಥರ ನನ್ನ ಹೆಸರು ಕುಶಾಲ್, ಖುಷ್ ಅಂತ ಹೇಳೋಣ, ಅವಳು ದಿಲ್ಮಯ, ದಿಲ್ ಅಂತ ಹೇಳೋಣ. ಸೊ ಇಬ್ರು ಸೇರಿ ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಆಗುತ್ತೆ ಇದು ಅಂದ್ಬಿಟ್ಟು. ಸೊ ದಿಲ್ ಖುಷ್ ಅಂತ ಆತ ಅದು ಡೈಲಾಗ್ ಕೂಡ ಇದೆ ಅಲ್ವಾ, ದಿಲ್ ಖುಷ್. ದಿಲ್ ಖುಷ್ ನಾನು ಹೇಳಿ ಹೇಳಿ ಡೈಲಾಗ್ ಹೇಳಿ ಡೈಲಾಗ್ ಅದೇ ಒಂದು ನಾನು ದಿಲ್ ನೀನ್ ಖುಷ್ ನಮ್ಮ ಪ್ರೀತಿ ದಿಲ್ ಖುಷ್. ನಾನು ಕನ್ಫ್ಯೂಸ್ ಆದೆ ದಿಲ್ ಅಂದ್ರೆ ಹುಡುಗನ ಏನೋ ಹೌದು 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 ಇಲ್ಲಿ ಉಲ್ಟಾ ಹೊಡಿತು ಹೌದು. ದಿಲ್ಮಯ ನನ್ನ ಹೆಸರು, ದಿಲ್ಮಯ ನೇಮ್ ನಾನು ಫಸ್ಟ್ ಟೈಮ್ ಕೇಳಿದೆ. ಏ ಇದು ಇಲ್ಲ ಆಕ್ಚುಲಿ ಇದು ಸೌತ್ ಇಂಡಿಯನ್ಸ್ ಇರ ನಾರ್ತ್ ಇಂಡಿಯನ್ಸ್ ಇಟ್ಟಿರ್ತದೆ ದಿಲ್ಮಯ. ಅದು ಪ್ರಮೋದ್ ಸರ್ ನಮ್ಮ ಡೈರೆಕ್ಟರ್ಗೆ ಯಾರೋ ಪರಿಚಯ ಆಗಿದ್ದಾರೆ, ಓ ದಿಲ್ಮಯ, ಓ ಇಲ್ಲಿ ಕನೆಕ್ಟ್. ಆಕ್ಚುಲಿ ಇದು ಫಿಕ್ಸ್ ಆಗಬೇಕು ಅಂತ ಅನ್ಕೊಂಡಿರಲಿಲ್ಲ ದಿಲ್ಮಯ ಅನ್ನೋ ಒಂದು ಹುಡುಗಿ, ಆ ಟೈಟಲ್ ಸಿಕ್ಕಿದ್ಕೇನೆ ದಿಲ್ ಖುಷ್ ಫಿಕ್ಸ್ ಆಗಿದ್ದು. ಓ ಇಡಲೇಬೇಕು ದಿಲ್ಮಯ ಅಂತ ಯಾರು ಗೊತ್ತಿರಲ್ಲ. ಅಪ್ಪಟ ಕನ್ನಡತಿಯಾಗಿ ಕಾಣಿಸ್ಕೊಂಡಿರೋದು ಅದು ಖಂಡಿತ. ನಾನು ಕೂಡ ಅಪ್ಪಟ ಕನ್ನಡಿಗ. ಹಿಂದೆ ಮುಂದೆ ಅಪ್ಪು ಸರ್ ಅವರ ಆಶೀರ್ವಾದ ಜಾಸ್ತಿ ಇದೆ, ಮಿಸ್ ಮಾಡಿದಿರಾ? ಹೌದು. ಹೇಗೆ ಒಂದು ಮಾರ್ಚ್ ಅಂದ್ರೆ ಮಾರ್ಚ್ ಅವ್ರ ಬರ್ತಡೇ, ಬರ್ಡೇ ಮಂತ್ ಪ್ಲಸ್ ಅವರೇ ಅವರ ಇರೋ ಯುವ ಸರ್ ಲಾಂಚ್ ಆಗ್ತಿದ್ದಾರೆ, ಅವ್ರದ್ದು ರಾಜವಂಶದ ಒಂದು ಅದೊಂದು ಇದು. ಸೊ ನಾವು ಲಾಂಚ್ ಆಗ್ತಾ ಇದ್ದೀವಿ, ಜಾಕಿ ಬೇರೆ ಇದೆ, ಜಾಕಿ ಬರ್ತದೆ. ನನಗೆ ಸಿನಿಮಾ ಯಾಕೆ ಅಷ್ಟು ಇಷ್ಟ ಆಗಿದ್ದು ಅಥವಾ ನೋಡ್ಬೇಕು ಅಂತ ಹೇಳಿ, ನನಗೆ ನಾನು ಜಾಕಿ ಫಿಲಮ್ ನೋಡಿದ್ದು ನಮ್ಮೂರು ಮದ್ದೂರಲ್ಲಿ. ಐ ರಿಮೆಂಬರ್ ನಾವೆಲ್ಲ ವಿಜಿಲ್ ತಗೊಂಡು ಹೋಗಿದ್ವಿ, ಅದು ಅವಾಗ ಅಪ್ಪು ಸರ್ ಕ್ರೇಜ್ ಹಂಗಿತ್ತು, ಆ ಊದದ್ ಬರುತ್ತಲ್ಲ ವಿಜಿಲು, ಆ ವಿಜಿಲ್ಸ್ ತಗೊಂಡು ಹೋಗಿ ಹೌಸ್ ಫುಲ್. ನಾವು ಚಿಕ್ಕ ಮಕ್ಕಳು, ಐ ವಾಸ್ ವೆರಿ ಸ್ಮಾಲ್, ಚಿಕ್ಕ ಮಕ್ಕಳಿಗೆ ಒಂದು ಬೆಂಚ್ ಹಾಕಿದ್ರು, ಬಾಲ್ಕನಿ ಸೀಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಸೀಟ್ಸ್ ಇರಲಿಲ್ಲ, ಬೆಂಚ್ ಹಾಕಿದ್ರು. ಬೆಂಚ್ ಮೇಲೆ ಕೂತ್ಕೊಂಡು ನಾನು ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ, ಅಂದರೆ ನಮ್ಮ ಪೇರೆಂಟ್ಸ್ ಬಂದಿದ್ರು ಎಲ್ಲರೂ. ಆಗ ಸಿನಿಮಾ ಅಂದರೆ ಇಡೀ ಮನೆಯವ್ರು ಹೋಗೋದೊಂದು ಔಟಿಂಗ್ ದಿನ ಆಗಿತ್ತು. ಅಲ್ಲಿ ಕೂತ್ಕೊಂಡು ವಿಷಲ್ ಹೊಡ್ಕೊಂಡು ಸಿನಿಮಾ ನೋಡಿದ್ದು ನನಗೆ ಕ್ಲೀನಾಗಿ ನೆನಪಿರೋದು.
ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಫುಲ್ ಎಂಜಾಯ್ ಮಾಡಿದ್ದು ಜಾಕಿ. ಅಪ್ಪು ಸರ್ ಬರ್ಡೇ 17th ಸಿನಿಮಾ 22 ಇರೋದು. ಅದಾದ್ಮೇಲೆ ಮತ್ತೆ ನಿಮ್ಗೆ ಇನ್ನೊಂದು ಆಶೀರ್ವಾದ ಅಂದ್ರೆ ಹಿಂದೆ ಮುಂದೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ನೀವು ಇದೀರಾ ಅಂತ. ಹಂಗಾ ಇನ್ನೊಂದು IPL ಇರ್ಬೋದಾ? ಹೆಂಗೆ ಸರ್ ಇದು ನಮ್ಮ ಎಕ್ಸ್ಪೆಕ್ಟ್ ಮಾಡ್ತೀವ. ಹೌದು, ಆಕ್ಚುಲಿ ನಿಮ್ಗೆ ಹಿಂದೆ ಬಂದ್ರೆ ತುಂಬಾ ಒಳ್ಳೆ ಆಶೀರ್ವಾದ ಇದೆ. ಥಿಯೇಟರ್ಸ್ಗೆ ಜನ ಬರೋದ್ರಿಂದ ಜನಗಳು ಫ್ಲೋ ಇದೆ ಸರ್ ಚೆನ್ನಾಗಿ. ಇವಾಗ ನಾವು ಅಂತಿದ್ವಿ ಸುಮ್ಮನೆ ಆಡಿಯನ್ಸ್ಗೆ ಬ್ಲೇಮ್ ಮಾಡ್ತೀವಿ ನಾವು, ಜನಗಳು ಬರ್ತಲ್ಲ ಥಿಯೇಟರ್ಗೆ, ಜನಗಳು ಬರ್ತಲ್ಲ, ಯಾಕೆ ಬರ್ತಲ್ಲ, ಬಂದೇ ಬರ್ತಾರೆ, ಒಳ್ಳೆ ಕಂಟೆಂಟ್ ಇದ್ರೆ ಬಂದೇ ಬರ್ತಾರೆ, ಬಂದೇ ಬರ್ತಾರೆ, ನಮ್ಮ ಸಿನಿಮಾನು ನೋಡ್ತಾರೆ. ಹೆಂಗೂ ಈಗ ಜನರಲ್ ಫ್ಲೋ ನೀವು ಹೇಳ್ದಂಗೆ ಕರೆಕ್ಟಾಗಿ ಕರೆಕ್ಟಾಗಿ ಸೆಂಟರ್ ಕರೆಕ್ಟಾಗಿ ಇದ್ದೀವಿ ನಾವು. ಅದಕ್ಕೆ ಹೇಳಿದ್ದು ಸೊ ಒಳ್ಳೆ ಕೈ ಮತ್ತು ಪಟ್ಟ ಇದೆ ಅಂತ ಹೇಳ್ಬೋದು. ಈಗ ನಿಮಗೆ ಒಂದು ಟಾಸ್ಕ್ ಅಂದರೆ ನೀವು ಅವ್ರ ಬಗ್ಗೆ ಸುಳ್ಳನ್ನು ಹೇಳಿ, ಸಿನಿಮಾ ಬಿಟ್ಟು ಅಂದರೆ ರಿಯಲ್ ಅಂದರೆ ಸೆಟ್ಟಲ್ಲಿ ಹೆಂಗಿರ್ತೀವ ಆ ಒಂದು ಟೈಮಲ್ಲಿ ಸುಳ್ಳನ್ನು ಹೇಳ್ಬೇಕು. ಅವ್ರಿಗೆ ನಿಜ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಸುಳ್ಳು ಹೇಳ್ಬೇಕು. ನಾವು ಅದನ್ನ ಅರ್ಥ ಮಾಡ್ಕೊಂಡು ಸೆಟ್ಟಲ್ಲಿ ಹೀರೋಯಿನ್ ಬಿಟ್ಟು ಹೀರೋಯಿನ್ಗೆ ಫೋನ್ ಮಾಡೋದು ಬಿಟ್ಟು ಇನ್ನು ಯಾರಿಗೂ ಫೋನ್ ಯಾವ ಹುಡುಗಿಗೂ ಫೋನ್ ಮಾಡಲ್ಲ. ಒಬ್ರಿಗೂ ಫೋನ್ ಮಾಡಲ್ಲ, ಒಂದ್ ಹುಡುಗಿಗೂ ಫೋನ್ ಮಾಡ್ತಾರೆ. ನಿಜ ಹೇಳ್ತಿದಾರೆ, ಒಬ್ರಿಗೂ ಅಲ್ಲ ಒಂದ್ ಹುಡುಗಿಗೂ ಸ್ಪೆಷಲಿ ಒಂದ್ ಹುಡುಗಿಗೂ ಒಂದ್ ಮೆಸೇಜ್ ಮಾಡಲ್ಲ. ನಿಜ ಹೇಳ್ತಿದಾರೆ. ನಂಗೆ ನಿಮ್ಗೆ ಗೊತ್ತಿಲ್ಲ ಬಟ್ ಸರ್ ನೀವ್ ಹೇಳಿ ಸರ್. ಈಗ ನೋಡಿ ಇವ್ರ ಇವ್ರ ತುಂಬಾ ಈಗ ಸೆಟ್ ಅಲ್ಲಿ ಅವ್ರಿಗೆ ಅವಾಗ ಸ್ಟಾರ್ ಲೆವೆಲ್ ಅವರು ಅವಾಗ ಉತ್ತಾನೆ ಸ್ಟಾರು. ನನ್ಗಂತೂ ಆಕ್ಟಿಂಗ್ ಮಾಡೋದು ಸಪೋರ್ಟೇ ಮಾಡ್ತಿರಲಿಲ್ಲ. ಹೇಳಿಸ್ತೀರಾ ಆಯ್ತಾ, ಇದನ್ನ ಕಟ್ ಮಾಡ್ಬಿಟ್ಟು ಶಾರ್ಟ್ಸ್ ಎಲ್ಲ ಹಾಕ್ತಾರೆ. ಅವ್ರು ಹೇಳಿದ್ದೇನು ಉಲ್ಟಾ ಹೇಳ್ಬೇಕು ಗೊತ್ತಾಯ್ತು, ಆ ಲೈನ್ಸ್ ಇರಲ್ಲ ಆಯ್ತಾ ಶಾರ್ಟ್ಸ್ ಅಲ್ಲಿ, ಇದು ಮಾತ್ರ ಇರುತ್ತೆ ಅವ್ರಿಗೆ ಸೆಟ್ ಅಲ್ಲಿ ತುಂಬಾ ಈಗೋ ಇಷ್ಟು ಮಾತ್ರ ಇರುತ್ತೆ. ಅದು ನಮ್ ತಪ್ಪ ಆಗಲ್ಲ, ಅವಾಗ ನಮಗೆ ಎಡಿಟ್ ಮಾಡೋದು ರೆಸ್ಪಾನ್ಸಿಬಲ್ ಇರಲ್ಲ. ಇಲ್ಲ ನಾವಾಗ ಮಾಡಲ್ಲ, ಟ್ರೋಲ್ ಆಗಿ ಮಾಡ್ಕೋಬಹುದು. ನಾವು ಮುಂಚೆ ಮೆನ್ಷನ್ ಮಾಡ್ಬಿಟ್ಟಿದ್ದು ಸುಳ್ಳು ಸುಳ್ಳೇನೆ ಹೇಳ್ತಾ ಇದ್ದೀವಿ. ಹೌದು ಬಟ್ ಅವ್ರಿಗೆ ಅದು ಬೇರೆ ಫುಲ್ ಎಕ್ಸ್ಪ್ರೆಷನ್ ಸೆಟ್ಟಲ್ ತುಂಬಾ ಈಗೋದು, ನಾನ್ ಬೇರೆ ಹೌದು ಅಂತ ಹೇಳಿದ್ರೆ ಅಷ್ಟು ಮಾತ್ರ ಕಟ್ ಆಗಿರುತ್ತೆ. ಅದೊಂದೇನಾ ಸುಳ್ಳು ಹೇಳೋದು ಅಷ್ಟೇನಾ, ನಿಜ ಹೇಳೋದು ಬೇಡಲ್ಲ ಸರ್. ಸುಳ್ಳು ಎಲ್ಲಾರು ಹೇಳ್ತಾರೆ, ನಿಜ ಹೇಳಲ್ಲ ಸುಮ್ಮನೆ ಸರ್. ಉಲ್ಟಾ ಹೇಳ್ತಿದ್ರ ನೀವು ಈಗ ನಿಜ ಹೇಳಿ ಸರ್, ಆಮೇಲೆ ಅದನ್ನು ನಿಜ ಹೇಳಿ. ತುಂಬಾ ಒಳ್ಳೆ ಹುಡುಗಿ ಸರ್, ಸಪೋರ್ಟಿಂಗ್ ಆಗಿ ಒಂದು ಕೋಟಿಸ್ಟ್ಗೆ ಯಾವ ತರ ಸಪೋರ್ಟ್ ಮಾಡ್ಬೇಕು, ಅದರಲ್ಲೂ ನಾನು ಹೊಸಬ ಸೊ ನನಗೂ ಯಾವ ಥರ ಸಪೋರ್ಟಿಂಗ್ ಆಗಿ ಇದು ಮಾಡಬೇಕು ಅನ್ನೋದನ್ನ ಇವ್ರ ಹತ್ರ ಸ್ವಲ್ಪ ಕಲ್ತಿದ್ದೀನಿ ನಾನು. ನಿಜ ಹೇಳ್ಬೇಕು ಅಂದ್ರೆ ಅದೇ ನಾ ಹೇಳ್ದಲ್ಲ, ಫೈಟ್ಸ್ ಮಾಡುವಾಗ ತುಂಬಾ ಡೆಡಿಕೇಟೆಡ್. ಅಲ್ಲಲ್ಲ ಅಲ್ಲ ನಿಜಾನೇ, ನಾವೇನು ಎಲ್ಲರಿಗೂ ಫೋನ್ ಮಾಡಲ್ಲ ಪಾಪ. ಅದೇ ಎಲ್ಲರಿಗೂ ಫೋನ್ ಮಾಡಲ್ಲ. ಅವರು ಟ್ರಿಪಲ್ ಮೀನಿಂಗ್ ನಿಮ್ಗೆ ಗೊತ್ತಾಗಲ್ಲ, ಡಬಲ್ ಅಲ್ಲ ಅದು, ಟ್ರಿಪಲ್ ಮೀನಿಂಗ್ ಅದು. ಇಲ್ಲ ಸೆಟ್ ಅಲ್ಲಿ ಸೆಟ್ ಪ್ಯಾಕಪ್ ಆದ್ಮೇಲೆ ಒಂಚೂರು ಬೆಂಗಳೂರಲ್ಲಿ ಲೊಕೇಶನ್ ಇದ್ದಾಗ, ಬೆಂಗಳೂರಲ್ಲಿ ಶೂಟ್ ಇದ್ದಾಗ ಒಂಚೂರು ಹೋಗ್ತಿದ್ರು ಬಟ್ ಅಲ್ಲೆಲ್ಲ ಏನಿಲ್ಲ. ಎಲ್ಲಿಗೆ ಹೋಗ್ತಿದ್ದೆ? ಮನೆಗೆ ಹೋಗ್ತಿದ್ದೆ ನಾನು. ಬೇಗ ಮನೆಗೆ ಹೋಗಿ ನಾಳೆ ಸೀನ್ ಪ್ರಿಪೇರ್ ಆಗ್ಬಿಟ್ಟು ಸೀನ್ಗೆ ಸೀನ್ ಪೇಪರ್ ಎಲ್ಲ ಇಟ್ಕೊಂಡು ಮನೆಗೆ ಹೇಳಿದ್ದೀನಲ್ಲ ರೇಡಿಯೋದೆಲ್ಲ ಹೇಳಿದ್ದೀನಪ್ಪ. ಹೆಂಗೆ ಸರ್ ಹಂಗೆ ಇದನ್ನಲ್ಲ ಡೀಸೆಂಟ್ ಸರ್. ತುಂಬಾ ಡೀಸೆಂಟ್, ವೆರಿ ಡೀಸೆಂಟ್. ನಿಜ ಹೇಳಿದ್ರೆ ಸುಳ್ಳು ಅಂತ, ಸುಳ್ಳು ಹೇಳಿದ್ರೆ ನಿಜ ಅಂತ ಗಣೇಶ ರಥ ಸಿನಿಮಾದ ಡೈಲಾಗ್ ಇದೆ. ಈಗ ನಾನು ಏನು ಹೇಳ್ತೀನಿ ನನಗೆ ಕನ್ಫ್ಯೂಸ್ ಮಾಡಿಸ್ಬಿಡ್ರಿ ಎಲ್ಲರೂ ಸೇರಿ. ಬಟ್ ಇಲ್ಲ ತುಂಬಾ ಡೀಸೆಂಟ್ ಹೇಳಿದ್ದೀನಿ, ನೀವು ಹೇಳಿರೋದೆಲ್ಲ ತುಂಬಾ ಡೀಸೆಂಟ್. ಇವಾಗ ಅದನ್ನ ಕಟ್ ಮಾಡಕ್ಕೆ ನಾನು ಹೇಳಿರೋದನ್ನ ಹೇಳಿದಿನಿ ಅಂದಾಗ ಇವ್ರಿಗಿನ್ನ ಫಸ್ಟ್ ನನಗೆ ಜಾಸ್ತಿ ಅದು, ಯಾಕಂದ್ರೆ ನನ್ನ ತಂದೆ ಕ್ಯಾರೆಕ್ಟರ್ ಅಲ್ವಾ, ನನಗೆ ಅದೇ ನೀವು ಹೇಳ್ದಂಗೆ ಅದೇ ಭಯ ಇತ್ತು.
ಲೈಕ್ ನಾವು ಅನ್ಕೊಂಡಷ್ಟು ಏ ಕಾಮಿಡಿಕ್ ಆಗಿರ್ತಾರೆ ಅಂತ ಅಂತ ಅನ್ನೋದಲ್ಲ, ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ. ನಾವು ಗಪ್ಪ ಸರ್ ಮುಂದೆ ಆ್ಯಕ್ಟ್ ಮಾಡೋದು ಫಸ್ಟ್ ಟೈಮ್ ಅಲ್ಲ ಸರ್, ಚಿಕ್ಕ ವಯಸ್ಸಿಂದಾನು ಅವ್ರನ್ನ ವಿಲನ್ ಆಗಿ ನೋಡಿದೀವಿ, ಕಾಮಿಡಿಯನ್ನು ಎಲ್ಲ ಎಲ್ಲೂ ನೋಡ್ಬಿಟ್ಟು ಅವ್ರ ಆಪೋಸಿಟ್ ನಾನು ಆ್ಯಕ್ಟ್ ಮಾಡ್ಬೇಕಂದ್ರೆ ಡಬಲ್ ಗುಂಡೆ ಇರಬೇಕು ಹಂಗಿತ್ತು. ಲೈಕ್ ಒಂದ್ಸರಿ ಮಾನಿಟರ್ ಮಾಡೋರ್ಗೂ ಇತ್ತು, ನರ್ವಸ್ನೆಸ್ ಇತ್ತು, ಭಯ ಇತ್ತು, ಹೆಂಗೆ ನಾನು ಡೈಲಾಗ್ ಹೆಂಗೆ ಕೊಡ್ಲಿ, ವಿತೌಟ್ ಫಂಬಲ್ ಹೆಂಗೆ ಮಾಡಲಿ, ಜಾಸ್ತಿ ಟೇಕ್ ಆದರೆ ಏನೋ ಅನ್ಕೊಂಬಿಡ್ತಾರಲ್ಲ, ಅದು ಇದೇ ಇರೋದು ಭಯ ಪ್ರತಿ ಆರ್ಟಿಸ್ಟ್ಗೂ. ಬಟ್ ಒಂದ್ಸರಿ ಮಾನಿಟರ್ ಮಾಡಿದ್ಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಮಾಡಿದ್ರೆ ಜೆಲ್ಲಾಗ್ಬಿಟ್ಟೆ ಸರ್ ನೀಟಾಗಿ. ಅವರು ಒಂದಷ್ಟು ಟಿಪ್ಸ್ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಎಲ್ಲ ಒಂದೊಂದೇ ಟೇಕ್. ನಾನು ತುಂಬ ಕೆಲಸ ಮಾಡಿಲ್ಲ ಆ್ಯಕ್ಚುಲಿ, ಲೈಕ್ ನಂದು ಪೋರ್ಷನ್ ಕಮ್ಮಿ ಇತ್ತು ಕಾಂಬಿನೇಷನು. ಒಂದು 3 ಡೇಸ್ ಶೂಟ್ ಮಾಡಿದ್ದೀವಿ ಅನ್ಸುತ್ತಷ್ಟೇ. ಬಟ್ ಅದೇ ಅಂದರೆ ಅವ್ರ ಸೆಟ್ಟಿಗೆ ಬರೋದು, ಅವರು ನೋಡಿ ನಮ್ಮ ಅವ್ರು ಇರೋದು ಅದನ್ನೇ, ಲೈಕ್ ಇಟ್ ಇಸ್ ವೆರಿ ಇನ್ಸ್ಪೈರಿಂಗ್, ಅದನ್ನೇ ಕಲಿಬೇಕು. ಸೊ ನಾನು ಹಾಗೆ ಅಂದ್ಕೊಂಡಿದ್ದೆ ಸ್ಕ್ರೀನ್ ಮೇಲೆ ಹೆಂಗೆ ಇರ್ತಾರೋ ಹಾಗೆ ಇರ್ತಾರೆ ಅಂತ. ಬಟ್ ಅವರು ಕಟ್ ಆದಮೇಲೆ ಅವ್ರು ಇರೋದು, ಅವ್ರು ಹೆಂಗೆ ಆರ್ಗನೈಸ್ಡ್ ಆಗಿರ್ತಾರೆ ಹಾಗೆ ಇರ್ತಾರೆ. ಸೀನಲ್ಲಿ ಮಾತ್ರ ಹಿ ಸೋ ಮಚ್ ಫನ್. ಅವ್ರೊಂಥರ ಅವ್ರು ಡೈಲಾಗ್ ಹೇಳಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರೂ ಇಷ್ಟು ಬಿ ಲೈಕ್ ಹಾ ಇರ್ತಾ ಇದ್ದಾರೆ ಅಂತ. ಅದು ಅವ್ರು ನೋಡೋದೇ ಆಗ್ತಿತ್ತು ಅವ್ರ ಸೀನಲ್ಲಿ. ಇವಾಗ ಹೊರಗಡೆ ಅವರು ತುಂಬಾ ಕ್ಲೋಸೆ, ಬಟ್ ಸಿನಿಮಾ ಅಂತ ಬಂದಾಗ ಆಕ್ಟ್ ಮಾಡಬೇಕು ಇಲ್ಲ, ಇದು ನನಗೂ ಇದೇ ಪ್ರಶ್ನೆ ತಲೆ ಕಾಡ್ತಾ ಇತ್ತು. ಧರ್ಮಣ್ಣ ಓಕೆ ಅವರೆಲ್ಲ ದೊಡ್ಡ ದೊಡ್ಡ ಹೀರೋಸ್ಗಳ ಜೊತೆ ಮಾಡಿರೋದು, ನನ್ನ ಜೊತೆನೂ ಹೆಂಗಿರ್ತಾರೆ ಯಾವ ಥರ, ಯಾಕಂದರೆ ಆಪೋಸಿಟ್ ಕ್ಯಾರೆಕ್ಟ್ರು ಅಷ್ಟೇ ಖುಷಿಯಾಗಿದ್ದಾಗಲೇ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕಾಗೋದು. ಫಸ್ಟ್ ಧರ್ಮಣ್ಣ ಫಸ್ಟ್ ಬಂದಿದ ತಕ್ಷಣ ನಾರ್ಮಲಾಗಿ ಎಲ್ಲ ಆರ್ಟಿಸ್ಟ್ಗಳು ಸೀನ್ ಪೇಪರ್ ಕೊಡಿ ಏನಮ್ಮ ಒಂದು ಮಾನಿಟರ್ ಮಾಡೋಣ ಹಿಂಗಿರುತ್ತೆ. ಬಟ್ ಧರ್ಮಣ್ಣ ಹಂಗಲ್ಲ, ಮಾತುಕತೆ ಕ್ಲೋಸ್ ಟಾಕ್ಸ್ ಇಲ್ಲ ಸೀರಿಯಸ್ಲಿ ಸೀರಿಯಸ್ಲಿ. ಸೊ ಒಂದಷ್ಟು ಮಾತುಗಳು ತುಂಬಾ ಪರ್ಸನಲ್ ಮಾತುಗಳು ಹಿಂಗೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಮಗೆ ಐ ಫೀಲ್ ಲೈಕ್ ನನ್ನ ಫ್ರೆಂಡೇ ಇದಾರಲ್ಲ ಜೊತೆಲಿ, ಸೊ ನಂಗೆ ಆ್ಯಕ್ಟ್ ಮಾಡಕ್ಕೆ ಈಸಿ ಆಯ್ತು ಅವ್ರು. ನಂಗೂ ಅಷ್ಟೇನೆ ಅಂದ್ರೆ ಅವರು ಧರ್ಮಣ್ಣ ಅಂತಾನೆ ಅಂತಿದ್ದೆ ಧರ್ಮಣ್ಣ. ಸರ್ ಅಂತ ಕರಿತೀನಿ, ಬಟ್ ಪ್ರೀತಿಯಿಂದಾನೆ, ತುಂಬಾ ಪ್ರೀತಿಯಿಂದ ಧರ್ಮಣ್ಣ ಅಂತಾನೆ ಕರಿತೀನಿ. ಧರ್ಮಣ್ಣ ಹೌದಾ? ಎರಡ್ ಮೂರ್ ಸೀಕ್ವೆನ್ಸಸ್ ನಾವು ಒಟ್ಟಿಗೆ ಮಾಡಿದ್ವಿ ಧರ್ಮಣ್ಣ ಅಂಡ್ ನಮ್ ಕಾಂಬಿನೇಷನ್ ಅಲ್ಲಿ. ಪ್ರೀವಿಯಸ್ ಅವ್ರು ಮಾಡಿರೋ ಸಿನಿಮಾಗಳು ಲೈಕ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸಸ್, ಆ್ಯಕ್ಷನ್ಗೆ ಆ ರಿಯಾಕ್ಷನ್ನು ನಾನು ಅದನ್ನು ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ ಒಬ್ಬರು ಆರ್ಟಿಸ್ಟಲ್ಲಿ. ಸೊ ಅವರಲ್ಲೂ ಅಷ್ಟೇ, ಅಂದರೆ ಆ್ಯಕ್ಟಿಂಗ್ ಇಸ್ ರಿಯಾಕ್ಟಿಂಗ್ ಅಂತ ಹೇಳ್ತಾರಲ್ಲ, ಆ ಥರ ಅವರು ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ಸು ಆಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಆ ಸೀನಿಗೆ. ಅವ್ರು ಏನೋ ಸುಮ್ ಕಣ್ಣಿಂಗ್ ಮಾಡಿರ್ತಾರೆ, ಬಟ್ ಆ್ಯಕ್ಚುಲಿ ಅದು ಸೀನಲ್ಲಿ ಎಷ್ಟು ಹೈಲೈಟ್ ಆಗಿರುತ್ತೆ ವಿತೌಟ್ ನೋಯಿಂಗ್ಲಿ ಹಿ ಹ್ಯಾಸ್ ಪಿಕ್ಡ್ ಅಪ್ ದ್ಯಾಟ್ ಮ್ಯಾನರಿಸಮ್. ಆ ಥರದ್ದೆಲ್ಲ ಅವರಿಂದನೂ ಕಲ್ತಿದ್ದೆ. ಅವ್ರು ಹೇಳಿದೆಲ್ಲ ಹೇಳಿದೀನಿ, ಸರಿ ಹೇಳಿದಿನಲ್ಲ. ಚೆನ್ನಾಗಿದೆ, ನಾನು ಇಲ್ಲಿ ಕುತ್ಕೊಂಡು ಕ್ಯಾಮ್ರಾದಲ್ಲಿ ಕಣ್ಣ ಕರೆಕ್ಟಾಗಿ ಹೇಳಿ ಕರೆಕ್ಟಾಗಿ ಹೇಳಿ ಹೇಳಿ. ಸೊ ಈಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಸೊ ಸಡನ್ನಾಗಿ ಒಂದು ಟ್ರೋಲ್ ಆಗ್ಬಿಡುತ್ತೆ ಇಡೀ ಕನ್ನಡ ಇಂಡಸ್ಟ್ರಿ ನಡಗೋ ಥರ ಟ್ರೋಲ್ ಆಗ್ತದೆ. ಅದಾದಮೇಲೆ ಒಂದು ಸೀರಿಯಲ್ ಬರುತ್ತೆ, ಆಮೇಲೆ ಇವಾಗ ನಿಮ್ಮ ಸಿನಿಮಾ ಬರ್ತಾ ಇದೆ, ಅದು ಹೆಂಗೆ ಕನೆಕ್ಟ್ ಗೊತ್ತು, ನಾನು ಏನ್ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ ಕರಿಮಣಿ ಬಗ್ಗೆ ಕೇಳ್ತಾ ಇದ್ದೀನಿ. ಅದಕ್ಕೇನು ಕನೆಕ್ಷನ್ ಇಲ್ಲ, ಎಲ್ಲ ಒಂಥರ ಕೋಇನ್ಸಿಡೆನ್ಸಸ್ ಥರ. ಯಾಕಂದರೆ ಸೀರಿಯಲ್ ಕತೆ ಫೈನಲ್ ಆಗಿ ಅವ್ರ ಟೈಟಲ್ ಫೈನಲ್ ಆಗಿದ್ದು ಆ ಟ್ರೆಂಡ್ ಶುರು ಆಗಕ್ಕೆ ಮುಂಚೆನೆ, ವೆರಿ ವೇ ಬಿಫೋರ್.
ಅದಕ್ಕೆ ಮುಂಚೆನೆ ನಮ್ದಾಗಿತ್ತು. ಸಿನಿಮಾನೂ ಅಷ್ಟೇ, ತುಂಬ ಮುಂಚೆ ಪೋಸ್ಟ್ ಪ್ರೊಡಕ್ಷನ್ನಲ್ಲಿತ್ತು. ಎಲ್ಲ ಒಟ್ಟಿಗೆ ಬರ್ತಿದೆ. ಪ್ರಾಬ್ಲಿ 2024 ಇಸ್ ಮೈ ಇಯರ್ ಅನ್ಸುತ್ತೆ. ಇನ್ನೊಂದೆರಡು ಸಿನಿಮಾ ಸೈನ್ ಮಾಡೋಂಗಾಗಲಿ, ಸೀರಿಯಲು ಒಂದು ಒಳ್ಳೆ ಹಿಟ್ ಆಗಲಿ. ಯಾಕಂದರೆ ಐ ಹ್ಯಾವ್ ಬೀನ್ ವೇಟಿಂಗ್, ಒಂದೆಲ್ಲೋ ರೆಕಗ್ನಿಷನ್ ಸಿಗುತ್ತೆ, ಎಲ್ಲ ಹೊರಗೆ ಬರುತ್ತೆ ಅನ್ನೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಎಲ್ಲ ಫಾರ್ಚುನೇಟ್ಲಿ ಕೋಇನ್ಸಿಡೆನ್ಸಸ್ ಆ್ಯಂಡ್ ಪ್ರಮೋಷನ್ಸ್ ಒಂದು ಪ್ರಾಜೆಕ್ಟಿಗೆ ತುಂಬ ಮುಖ್ಯ ಆಗುತ್ತೆ. ಸೊ ನನಗೆ ಇವಾಗ ನಾವು ಲಾಂಚ್ ಆಗಿರೋ ಸೀರಿಯಲ್ಗೂ ಆ ಟ್ರೆಂಡಿಂಗ್ ಸಾಂಗಿಗೂ ಲೈಕ್ ಪ್ರತಿಯೊಬ್ಬರೂ ಪ್ರಮೋಟ್ ಮಾಡಿರೋ ಥರ ಆಯಿತು. ಬಿಗ್ ಥ್ಯಾಂಕ್ಸ್ ಟು ಉಪೇಂದ್ರ ಸರ್ ಆ ಸಾಂಗ್ ಮಾಡಿದ್ದಕ್ಕೆ. ಆ್ಯಂಡ್ ಹೌದು, ಇಲ್ಲಿಗೂ ಬಂದು ಅದನ್ನ ಕಟ್ ಮಾಡಿ ಇದನ್ನ ಕಟ್ ಮಾಡಿ ಇನ್ನೇನೋ ಎಡಿಟ್ ಮಾಡಿ ಒಂದು ಟ್ರೋಲ್ ಆಗ್ತಿದೆ. ಸೊ ಅದೇ ಈ ಥರ ಒಂದೇನೋ ಎಲ್ಲ ಆರ್ಟಿಸ್ಟು ಅಷ್ಟೇ ಅಲ್ವಾ, ನಾವು ಆ್ಯಕ್ಟ್ ಮಾಡ್ತೀವಿ, ಏನೋ ವರ್ಕ್ಶಾಪ್ ಮಾಡ್ತೀವಿ, ಕಲಿತೀವಿ, ಎಲ್ಲ ಇರುತ್ತೆ. ಬಟ್ ನಮಗೊಂದು ಪ್ಲಾಟ್ಫಾರ್ಮ್ ಎಲ್ಲೂ ಸಿಕ್ಕಿರಲ್ಲ. ನನಗೆ ಪ್ರಾಬಬ್ಲಿ ಆ ಪ್ಲಾಟ್ಫಾರ್ಮ್ ಎಲ್ಲ ಇವಾಗ ಕೂಡ ಬರ್ತಿದೆ ಅನಿಸುತ್ತೆ. ಹೋಪ್ಫುಲಿ 2024 ಎಲ್ಲ ಕೂಡ ಬರಲಿ ಅಂತ ಅನ್ಕೋತೀವಿ. ಸರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ಆಗಿರೋದ್ರಿಂದ, ಸೊ ಬೇಸ್ ಇಲ್ಲಿಂದಲೇ ಸ್ಟ್ರಾಂಗ್ ಆಗಲೇಬೇಕು. ಹೌದು. ಸೊ ಹೆಂಗಿದೆ ನಿಮ್ಮ ಮೈಂಡ್ ಸೆಟ್, ಹೆಂಗಿದೆ ಈಗ? ಸೊ ಆಡಿಯನ್ಸ್ ಹೆಂಗೆ ರಿಯಾಕ್ಷನ್ ತೊಗೊಳ್ತಾರೆ ಅನ್ನೋ ಒಂದು? ನಾನು ಫುಲ್ ಪ್ರಿಪೇರ್ ಆಗೇ ಬಂದಿದ್ದೀನಿ ಸರ್. ಮೈಂಡ್ ಸೆಟ್ ಕೂಡ ಪಾಸಿಟಿವಿಟಿ ಆಗಿದೆ. ನೆಗೆಟಿವ್ ಅನ್ನೋದನ್ನ ನಾನು ತೊಗೊಂಡಿಲ್ಲ. ಲೈಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್, ಇದಾದಮೇಲೆ ಜನನೇ ಡಿಸೈಡ್ ಮಾಡ್ತಾರೆ. ಸೊ ಮುಂದೆ ಜರ್ನಿ ಚೆನ್ನಾಗಿರುತ್ತೆ ಅಂತಲೂ ಪಾಸಿಟಿವ್ ಆಗೇ ಇದ್ದೀನಿ. ಸೊ ಚೆನ್ನಾಗಿ ಮಾಡಿದ್ದೀನಿ ಕೂಡ. ಐ ಗಿವ್ ಮೈ 200% ಎಫರ್ಟ್. ಮೆಗಾ ಹಿಟ್ ಸೀರಿಯಲ್ ಭಾಷೆ. ನಾನು ಹೇಳೋದು ಒಂದೇ, ಡೈಲಾಗ್ ಹೇಳಿ ನಾನು ಎಫೆಕ್ಟ್ ಕೊಡ್ತೀನಿ. ಓಕೆನಾ? ನಮ್ಮ ಸಿನಿಮಾ ದಿಲ್ ಖುಷ್ ಮಾರ್ಚ್ 22 ಥಿಯೇಟರ್ಸ್ ಬರ್ತಿದೆ. ಬರ್ತಿದೆ. ನೆಕ್ಸ್ಟ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಇಲ್ಲ ನೆಕ್ಸ್ಟ್ ಅದು ಪಂಚಿಗೆ ಬಿಡಬೇಕು, ಎಲ್ಲಾದ್ ಕೊಡದ್ರ ಆಯ್ತಾ? ಏ ಹಂಗೆಲ್ಲ ನಾವು ಮಾಡಲ್ಲ ಇವತ್ತು. ಬಟ್ 22 ಬರ್ತಿದೆ ಸಿನಿಮಾ, ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ. ಥಿಯೇಟರ್ಗೆ ಬಂದು ನಮ್ಮ ಲವ್ ಸ್ಟೋರಿನ ಇಷ್ಟಪಡಿ, ಥಿಯೇಟರ್ ಎಕ್ಸ್ಪೀರಿಯನ್ಸಸ್ನ ಮಿಸ್ ಮಾಡಬೇಡಿ. ಇಡೀ ಮಾರ್ಚ್ ಮಂತಲ್ಲಿ ಥಿಯೇಟರ್ಸ್ ಎಲ್ಲ ಒಳ್ಳೊಳ್ಳೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮದು ಒಂದು ಹಾನೆಸ್ಟ್ ಪ್ರಯತ್ನ, ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಬೇಕು. ನೀವು ಪ್ರೋತ್ಸಾಹ ಮಾಡಿದ್ರೇ ಇನ್ನೂ ನಮಗೊಂದಷ್ಟು ಆಪರ್ಚುನಿಟೀಸ್ ಸಿಗೋದು. ಯಾಕಂದರೆ ಹೊಸಬ್ರು ಯಾರೋ ಹೊಸ ಟ್ಯಾಲೆಂಟ್ ಅಂದಾಗ ನಮಗೆ ಬೇರೆ ಆಪರ್ಚುನಿಟೀಸ್ಗೆ ನಮಗೆ ಬೇರೆ ದಾರಿನೇ ಇರಲ್ಲ. ನೀವೇ ಸಪೋರ್ಟ್ ಮಾಡಬೇಕು, ನೀವೇ ಬಂದು ಸಿನಿಮಾ ನೋಡಬೇಕು, ಬಂದು ನೋಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕಂದರೆ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ಸಿಗೆ ಎಲ್ಲದಕ್ಕೂ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಇದಕ್ಕೂ ಅಷ್ಟೇ ಪ್ರೀತಿ ಕೊಡ್ತೀರಾ ಅಂತ ಅನ್ಕೋತೀನಿ. ದಿಲ್ ಖುಷ್, ದಿಲ್ಮಯ ಮತ್ತು ಖುಷ್ ಇಬ್ಬರು ಕೇಳ್ಕೊತಾ ಇದ್ದೀವಿ. ಮಾರ್ಚ್ 22 ಮಿಸ್ ಮಾಡಿದೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಂಜಿತ್ ಮಾತಾಡ್ತಾಯಿದ್ದೆ. ಇದೇ ಮಾರ್ಚ್ 22 ತಾರೀಕು ದಿಲ್ ಖುಷ್ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳ ಹತ್ರ ಹೋಗಿ ಸಿನಿಮಾ ನೋಡಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಮಗೆ ನ್ಯೂ ಕಮರ್ಸ್ಗೆ ನಿಮ್ಮ ಪ್ರೋತ್ಸಾಹ ಒಂದೇ ಮ್ಯಾಟ್ರ್ ಆಗೋದು, ಇನ್ನು ಯಾವುದೇ ಥರ ಪ್ರಮೋಷನ್ ಏನೇ ಮಾಡಿದ್ರೂ ಅದು ಮ್ಯಾಟ್ರ್ ಆಗೋಲ್ಲ. ಸೊ ನೀವು ಸಿನಿಮಾ ನೋಡಿದಷ್ಟು ನಾವು ಒಳ್ಳೊಳ್ಳೆ ಸಿನಿಮಾ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀನಿ. ಸೊ ಮಾರ್ಕ್ ದ ಡೇಟ್ ಆನ್ ಮಾರ್ಚ್ 22. ಥ್ಯಾಂಕ್ ಯು.